ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಸೊ ಇದನ್ನು ನೀವು ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಗರಿ ಗರಿಯಾದ ಈ ವಡೆನ ಒಮ್ಮೆ ತಿಂದರೆ ನೀವು ಪದೇ ಪದೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಸೊ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀವಿ. ನಾವು ಊಟಕ್ಕೆ ಬಳಸ್ತೀವಲ್ಲ, ಸೊ ನಮ್ಮ ಮೊಸರಿ ಅಕ್ಕಿ, ಸೊ ಅದೇ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಅಕ್ಕಿ ಒಂದು ಬೌಲಿಗೆ ಹಾಕಿದ ನಂತರ ಇದಕ್ಕೆ ನೀರು ಹಾಕಿ ಒಂದು 2 ಗಂಟೆಗಳ ಕಾಲ ನಾವು ಇದನ್ನು ನೆನೆ ಹಾಕಬೇಕಾಗುತ್ತೆ. ಸೊ ನೋಡ್ಬೋದು ನೀವು, ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈಗ 2 ಅವರು ನೆನೆ ಹಾಕಿರೋಂಥ ಅಕ್ಕಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 2 ಅವರ್ ಆಗಿರುವಂತಹದ್ದು ನೋಡಿ, ಹೀಗೆ 2 ಗಂಟೆ ಅಥವಾ 3 ಗಂಟೆ ಆದರೂ ಪರವಾಗಿಲ್ಲ. ನೆನೆಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು. ನೋಡಿ, ಹೀಗೆ ಚೆನ್ನಾಗಿ ನೆಂದಿದೆ. 2 ಗಂಟೆಗಳ ಕಾಲ ನಾನು ನೆನೆ ಹಾಕಿದ್ದೆ. ನೆಂದಿರುವಂಥದ್ದನ್ನು ನೀರು ನಾವು ಸೋಸಿ ಈಗ ಒಂದು ಜಾರ್ ತಗೊಳ್ಳೋಣ. ಫಸ್ಟು ಜಾರಿಗೆ ಇವಾಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಬೇಡ, ಬರೀ ಅಕ್ಕಿಯನ್ನು ಹಾಕ್ಕೊಳ್ಳಿ. ಫಸ್ಟು ನೆನೆಸಿರೋಂಥ ಅಕ್ಕಿ ಇದೆಯಲ್ಲ, ಸೊ ಆ ಅಕ್ಕಿನ ಹಾಕ್ಕೊಳ್ಳೋಣ. ತುಂಬಾ ಬೇಗ ಆಗುತ್ತೆ. ನೀವು ಅಕ್ಕಿ ನೆನೆಸೋದು ಬಿಟ್ಟರೆ ಇದರಲ್ಲಿ ಈ ಒಂದು ವಡೆ ಅಂತೂ ಮಾಡೋದಕ್ಕೆ ತುಂಬ ಬೇಗ ಆಗುವಂಥ ಒಂದು ವಡೆ ಅಂತ ಹೇಳ್ಬೋದು ಇದನ್ನು. ಸೊ ಈಗ ನಾನು ಅಕ್ಕಿನೆಲ್ಲ ತೊಳೆದು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಸುಮಾರು 1/2 ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಹಸಿ ಕಾಯಿ ತುರಿ ಇದು. ಸೊ ಈ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾನು 1/2 ಕಪ್ ಆಗುವಷ್ಟು. ಓಕೆ, ತುರಿದು ಹಾಕಿರೋವಂಥದ್ದು. ನೀವು ಬೇಕಿದ್ರೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಂತರ ಜೀರಿಗೆ 1/2 ಸ್ಪೂನ್ ಆಗುವಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನುಣ್ಣಗೆ. ರುಬ್ಬಕ್ಕೆ ನೀರು ಬೇಕು ಅಂದರೆ ಖಂಡಿತ ಹಾಕ್ಕೊಂಡು ನೀವು ರುಬ್ಕೊಂಬರಬೇಕು. ಸಾಧ್ಯವಾದಷ್ಟು ಸ್ವಲ್ಪ ಗಟ್ಟಿನ ರುಬ್ಕೊಂಬನ್ನಿ. ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಇಷ್ಟು ತರಿ ತರಿಯಾಗಿದ್ದರೆ ಸಾಕು. ಹೀಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಗ್ರೈಂಡ್ ಮಾಡಿರೋವಂಥದ್ದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ಈಗ ಇದಕ್ಕೆ ನೋಡಿ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕಿದ ನಂತರ ಇದಕ್ಕೆ ಸುಮಾರು ಈಗ ಫಸ್ಟಿಗೆ ನಾನು 1/2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಫಸ್ಟು ಹಾಕೊಂಡ ನಂತರ ನಾವು ನಿಮಗೆ ಹಿಟ್ಟನ್ನು ಕಲಸಕ್ಕೆ ಎಷ್ಟು ಹಿಟ್ಟು ಬೇಕೋ ನೋಡಿಕೊಂಡು ನೀವು ಹಿಟ್ಟನ್ನು ಉಪಯೋಗಿಸ್ಬೋದು. ಸ್ವಲ್ಪ ಜಾಸ್ತಿ ಅಂದರೆ ಈ ನಾವು ತಗೊಂಡಿರುವಂತಹ ಅಕ್ಕಿ ಮತ್ತು ಬೇಳೆ ಅಕ್ಕಿ ಮತ್ತು ಕಾಯಿತುರಿಗಿಂತ ಜಾಸ್ತಿ ಅಕ್ಕಿ ಹಿಟ್ಟನ್ನು ತಗೋಬೇಡಿ. ಸೊ ಎಲ್ಲ ಒಂದೇ ಥರ ಒಂದೇ ಕ್ವಾಂಟಿಟಿಲಿದ್ದರೆ ಸರಿಯಾಗುತ್ತೆ. ಸೊ ನೋಡಿಕೊಂಡು ಉಪಯೋಗಿಸಿ, ಯಾಕೆಂದರೆ ಅದಕ್ಕೆ ರುಬ್ಬೇಕಾದ್ರೇ ಸ್ವಲ್ಪ ಗಟ್ಟಿ ರುಬ್ಬಿದರೆ ಅಕ್ಕಿ ಹಿಟ್ಟನ್ನು ಕಮ್ಮಿ ಹಾಕ್ಕೊಳ್ಬೋದು. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಉಪ್ಪು ಎರಡೂ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಓಕೆ, ನೀರೇನೂ ಉಪಯೋಗಿಸೋದು ಬೇಡ, ಯಾಕೆಂದರೆ ರುಬ್ಬಿರೋವಂಥದ್ರಲ್ಲೇ ನೀರಿರುತ್ತೆ. ಸೊ ಹಾಗಾಗಿ ಅದೇ ಸಾಕಾಗುತ್ತೆ, ನೀರೇನು ಬೇಡ. ಅಕಸ್ಮಾತ್ ತುಂಬ ಗಟ್ಟಿ ಆಯಿತು ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬಹುದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟು ಅಥವಾ ರೊಟ್ಟಿಗೆ ಅಂತ ಹಿಟ್ಟನ್ನು ಕಲಸ್ಕೊಂಡಿರ್ತೀವಲ್ಲ, ಸೊ ಅಷ್ಟು ಸಾಫ್ಟಾಗಿರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಸೊ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನನ್ನು ಕೂಡ ಹಾಕಿಲ್ಲ ನಾನು, ಹಾಗೆ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಕಲಸಿರುವಂಥ ಹಿಟ್ಟನ್ನು ಒಂದು ಪ್ಲೇಟ್ ಮುಚ್ಚಿ 1-10 ನಿಮಿಷ ಇದನ್ನು ನಾವು ರೆಸ್ಟಿಗೆ ಇಟ್ಬಿಡೋಣ. 10 ನಿಮಿಷ ಆದ ನಂತರ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಅದು ಎಲ್ಲ ಕೂಡ ಮಿಕ್ಸ್ ಆಗಿದೆ ನೀಟಾಗಿ. ಖಂಡಿತ ಫ್ರೆಂಡ್ಸ್, ಈ ಒಂದು ವಡೆನ ಒಂದ್ಸಲ ತಯಾರಿಸಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡುವಂಥ ಒಂದು ಕೋಕೋನಟ್ ವಡ ಇದು. ಈಗ ಈ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಸೊ ಮೀಡಿಯಮ್ಮಾಗಿ ನಾವು ವಡೆ ಮಾಡೋದಕ್ಕೆ ಎಷ್ಟು ತಗೋತೀವೋ ಅಷ್ಟನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈಗ ನಾನು ಅದನ್ನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದ ನಂತರ ಕೈಯಿಂದ ಹೀಗೆ ಫ್ರೆಸ್ ಮಾಡಿ. ನೋಡಿ, ಹೀಗೆ ಫ್ರೆಸ್ ಮಾಡಿ ವಡೆ ಶೇಪಲ್ಲಿ ನಾವು ಮಾಡ್ಕೋಬೇಕು. ಫಸ್ಟು ಹೀಗೆ ಮಾಡಿಕೊಂಡು ಒಂದು ಬಟರ್ ಪೇಪರ್ ತಗೊಳ್ಳೋಣ. ಸೊ ಬಟರ್ ಪೇಪರ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು
ಬಳೆದೆಲೆ ಇದ್ದರೆ ಬಳೆದೆಲೆ ಕೂಡ ಮಾಡ್ಕೋಬೋದು, ಅಥವಾ ಆಯಿಲ್ ಪ್ಯಾಕೆಟ್ ಇರುತ್ತಲ್ಲ ಸೊ ಅದನ್ನು ಕೂಡ ಕಟ್ ಮಾಡಿ ಕೂಡ ಉಪಯೋಗಿಸ್ಬೋದು. ಈಗ ಇದನ್ನು ಕೈಯಿಂದನೇ ಹೀಗೆ ತಟ್ಕೊಳ್ಳೋಣ. ಸೊ ತಟ್ಟಬೇಕಾದ್ರೆ ನೀವು ಖಂಡಿತ ಇದನ್ನು ತುಂಬ ತೆಳ್ಳಗೆ ಮಾಡೋ ಹಾಗಿಲ್ಲ, ದಪ್ಪನೇ ಇರಬೇಕು. ಸೊ ಇದು ನಿಪ್ಪಟ್ಟು ಥರ ದಪ್ಪ, ಅಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳುನೂ ಬೇಡ, ಮೀಡಿಯಮ್ ಆಗಿದೆ. ಸೊ ನೋಡಿ ಎಷ್ಟು ದಪ್ಪ ಇದೆ ಅಂತ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಇಷ್ಟು ದಪ್ಪ ಇದ್ದರೆ ಸಾಕು. ಸೊ ಹೀಗೆ ಇವಾಗ ನಾವು ಎಲ್ಲದನ್ನು ಕೂಡ ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಅಕಸ್ಮಾತ್ ಇಲ್ಲ ಅನ್ನೋದಾದರೆ ನೀವು ಒಂದೊಂದನ್ನೇ ಕೂಡ ರೆಡಿ ಮಾಡಿ ಕೂಡ ಆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬಹುದು. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ದಪ್ಪ ಮಾಡ್ಕೊಳ್ಳೋದು ಬೇಡ, ಹಾಗೆ ಅದನ್ನು ಜಾಸ್ತಿ ಅಗಲ ಮಾಡೋದು ಬೇಡ. ತುಂಬ ಚೆನ್ನಾಗಿ ಬರಬೇಕು ಅಂದರೆ ಹೀಗೆ ಮೀಡಿಯಮ್ ಆಗಿ ನೀವು ಒಂದು ದಪ್ಪ ಇದ್ದರೆ ಸಾಕು. ಈಗ ಎಣ್ಣೆ ಕಾದಿದೆ, ಕಾದಿರೋಂತಹ ಎಣ್ಣೆಗೆ ನಾವು ಮಾಡಿರೋಂತಹ ಒಂದು ಕಾಯಿ ವಡೆನ ಹಾಕ್ಕೊಳ್ಳೋಣ. ಸೊ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ, ಈ ಕಾಯಿ ವಡೆನ ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡಿ, ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಥರ. ಈಗ ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಹೀಗೆ ನಾನು ಎರಡು ಸೈಡ್ ಕೂಡ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಕಾಯಿ ವಡೆ ಇದು. ಸೊ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಖಾರ ಬೇಕು ಅಂದರೆ ಇದನ್ನು ಕಲಿಸ್ಬೇಕಾದ್ರೆ ನೀವು ಅಚ್ಚಖಾರದ ಪುಡಿನೂ ಉಪಯೋಗಿಸ್ಬೋದು, ಅಥವಾ ಹಸಿರು ಮೆಣಸಿನಕಾಯಿನೂ ಕೂಡ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು ಬೇಕು ಖಾರ ಬೇಕು ಅಂದರೆ, ಇಲ್ಲ ಅಂದರೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಖಾರ ಹಾಕ್ಕೊಂಡ್ರೆ ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂದರೆ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೆ ಒಂದು ಇನ್ನೊಂದನ್ನು ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಇದಕ್ಕೆ ಬೇರೆ ಏನೇನೋ ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡಿರಲ್ಲ. ಸೊ ನೋಡಿ ಈಗ ಇದನ್ನು ಕೂಡ ಎರಡು ಸೈಡ್ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡಿರುವಂತಹದ್ದನ್ನು ಒಂದು ತಟ್ಟೆಗೆ ಫಸ್ಟು ತೆಗೆದಿಟ್ಕೊಳ್ಬೇಕಾಗುತ್ತೆ. ಗರಿ ಗರಿಯಾದ ಈ ವಡೆ ಒಮ್ಮೆ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುವಂಥ ಇನ್ಸ್ಟೆಂಟ್ ಕಾಯಿ ವಡೆ ರೆಸಿಪಿ ಇದು. ಸೊ ಇನ್ಸ್ಟೆಂಟ್ ಕೋಕೋನಟ್ ವಡನ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಈಗ ಆಗಿದೆ ಇದು ಕೂಡ, ಜಾಸ್ತಿ ಕಲರ್ ಚೇಂಜ್ ಆಗಲ್ಲ ಇದು. ಸೊ ಯಾಕೆಂದರೆ ಸ್ವಲ್ಪ ಬ್ರೌನಿ ಬ್ರೌನಿ ಆಗುತ್ತೆ, ಆಗ ಕರೆಕ್ಟಾಗಿ ಆಗಿದೆ ಅಂತ. ಇದನ್ನು ಒಂದು ತಟ್ಟೆಗೆ ನಾವು ಇವಾಗ ಅದನ್ನು ತೆಗೆದಿಟ್ಕೋಬೇಕು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲ ಪುರಿನೂ. ನೀವು ಎಷ್ಟೊತ್ತಿದ್ರೂ ಹೀಗೆ ಇರುತ್ತೆ ಅದು, ಫುಲ್ ಫ್ರೆಶ್ ಆಗೋದಿಲ್ಲ, ಹೀಗೆ ಇರುತ್ತೆ ಉಬ್ಬಿರೋಂಥ ಪುರಿ. ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಸ್ವಲ್ಪ ಗರಿ ಗರಿಯಾಗೂ ಇರುತ್ತೆ. ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೋಕೋನಟ್ ವಡ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್.